ಕಾಲ್ ಬೇಡ ವಿನು ಹೊಟ್ಟೆಲಿ ತೊಳಸ್ದಂಗ ಆಗುತ್ತೆ ವಾಂತಿ ಬಂದಂಗ ಆಗುತ್ತೆ ನಾನು ಇದಕ್ಕೆ ವಿಷ ಹಾಕಿಲ್ಲ ಕಣೆ ಬೇಕಿದ್ರೆ ನಾನು ಕುಡಿ ತೋರಿಸ್ಲಾ ನಾನು ಕುಡಿದಾದ್ಮೇಲೆ ನೀನು ಕುಡಿ ಆಯ್ತಾ ಹಾಲಲ್ಲಿ ವಿಷ ಇದೆ ಅನ್ನುವಂತ ವಿಷ ನನ್ನ ಮನಸ್ಸಿನಲ್ಲಿ ಇಲ್ಲ ವಿನುತ ತುಂಬಾ ಸಂತೋಷ ಬೇಗ ತಯಾರಾಗು ಯಾಕೆ ಯಾಕೆ ತಯಾರಾಗಬೇಕು ಹೇಳಿದ್ನಲ್ಲ ನಿನಗೆ ಹೊಟ್ಟೆ ಉರಿ ಕಣ್ಣುರಿ ಬರ್ಸಕ್ಕೆ ಮನೆಯಲ್ಲಿ ದೀಪಾವಳಿ ಆಚರಣೆ ಮಾಡ್ತಿದೀವಿ ಈ ಮನೆ ಹಿರಿ ಸೊಸೆ ಅಲ್ವಾ ನೀನು ಬೇಗ ತಯಾರಾಗು ದೀಪಾವಳಿ ಆಚರಣೆನ ಮತ್ತೆ ನನಗೆ ಯಾರು ಹೇಳಲೇ ಇಲ್ಲ ಇಮೇಲೆಲ್ಲ ಹೀಗೇನೆ ನಿನಗೆ ಯಾರು ಏನು ಹೇಳೋದು ಇಲ್ಲ ಕೇಳೋದು ಇಲ್ಲ ನೀನು ಯಾವ ಸೀಮೆ ತೋಲಾಂಡಿ ಅಂತ ನಿನಗೆ ಈ ವಿಷಯನ ಹೇಳ್ತಾರೆ ಪ್ರತಾಪು ಈ ಮನೆ ಮಗ ಅದನ್ನ ಮಾವನೇ ಒಪ್ಪಿಕೊಂಡಿದ್ದಾಯ್ತು ಮಗ ಮನೆಗೆ ಬಂದ ಖುಷಿಗೆ ದೀಪಾವಳಿ ಸೆಲೆಬ್ರೇಟ್ ಮಾಡೋಣ ಅಂತ ಮಾವ ಡಿಸೈಡ್ ಮಾಡಿದ ಹಾ ಒಂದು ವಿಷಯ ಇದನ್ನ ಮೊದಲು ಮನೆ ಯಜಮಾನರು ಡಿಸೈಡ್ ಮಾಡ್ತಾರೆ ಆಮೇಲೆ ಕೆಲಸಕ್ಕೆ ಬಾರ್ದಿರೋರಿಗೆ ಈ ವಿಷಯನ ಹೇಳೋದು ಬಿತ್ಕೊಂಡಿದ್ ಸಾಕು ಎದ್ ಬಾ ಹಲೋ ಸರ್ ಶ್ರೀನಿವಾಸ್ ಅವ್ರಿಗೆ ಫೋನ್ ಕೊಡಿ ಸರ್ ಶ್ರೀನಿವಾಸ್ ಅನ್ನೋರು ತಿರುಪ್ತಿನಲ್ಲಿದ್ದಾರೆ ದಯವಿಟ್ಟು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸಿಗ್ತಾರೆ ಇಲ್ಲಿ ಯಾವ ಶ್ರೀನಿವಾಸ ಇಲ್ಲ ಸರ್ ನೀವು ಅರೆಸ್ಟ್ ಮಾಡಿದಿರಲ್ಲ ಶ್ರೀನಿವಾಸ್ ಅವ್ರಿಗೆ ಸರ್ ಕೊಡಕ್ಕಾಗಲ್ಲ ರೀ ಸರ್ ತುಂಬಾ ಸೀರಿಯಸ್ ಮ್ಯಾಟರ್ ಸರ್ ಏನ್ರಿ ಅಂತ ತಲೆ ಹೋಗೋ ವಿಷಯ ಶ್ರೀನಿವಾಸ್ ಅವ್ರ ಹೆಂಡತಿ ತುಂಬಾ ಸೀರಿಯಸ್ ಆಗಿದ್ದಾರೆ ಸರ್ ಅದಕ್ಕೆ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು ನಟರಾಜ್ ಮಿಕ್ಕಿ ಮೌಸ್ನ ಬಿಡ್ರಿ ಸಾರಿ ಸರ್ ಹಲೋ ರಾಜಾರಾಮ್ ಹೇಳು ಏನ ತಲೆ ತಿರುಗಿ ಬಿದ್ಬಿಟ್ಲ ಹಾಸ್ಪಿಟಲ್ ಇದ್ದಾಳ ಕಂಡ ಆತನು ನಾನು ಇಂತಹ ಪರಿಸ್ಥಿತಿಯಲ್ಲಿ ಅವ್ರ ಜೊತೆ ಇರಬೇಕು ರಾಜಾರಾಮ್ ರಾಜಾರಾಮ್ ದಯವಿಟ್ಟು ನೀನು ಓಡು ಹುಟ್ಟದ ಓಡು ಅಂತ ಅವಳು ಸ್ವಲ್ಪ ನೋಡ್ಕೊ ಆದಷ್ಟು ಬೇಗ ಬಂದ್ಬಿಡ್ತೀನಿ ನಾನು ಇರ್ತೀನಿ ಸರ್ ನಿಮ್ಮ ಕೈ ಮುಗಿತೀನಿ ಸರ್ ನನ್ನ ಹೆಂಡತಿ ಬಿದ್ದ್ಬಿಟ್ಟಿದ್ದಾಳಂತೆ ಸರ್ ಬಿ ಪಿ ಜಾಸ್ತಿ ಆಗಿ ತಲೆ ಸುತ್ತ ಬಂದು ರಸ್ತೆಯಲ್ಲೇ ಬಿದ್ದ್ಬಿಟ್ಲಂತೆ ಸರ್ ಅವಳಿಗೆ ಸಿಕ್ಕಾಪಟ್ಟೆ ಶುಗರ್ ಇದೆ ಸರ್ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದಾರಂತೆ ಸರ್ ಸರ್ ದಯವಿಟ್ಟು ಕಳಿಸಿ ಸರ್ ಈಗ ಹೋಗಿ ಹಾಗೆ ಬಂದ್ಬಿಡ್ತೀನಿ ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್ ಪುಣ್ಯ ಕೊಟ್ಟಿ ಈಗ ಹೋಗಿ ಹಾಗೆ ಬಂದ್ಬಿಡ್ತೀಯ ದಯವಿಟ್ಟು ಬಿಡಕ್ಕಾಗಲ್ಲ ಬಿಡಲ್ಲ ದಯವಿಟ್ಟು ಹಾಗೆ ಅನ್ಬಿಡಿ ಸರ್ ನನಗೆ ಅವಳು ಅವಳಿಗೆ ನಾನು ಸರ್ ನಮಗೆ ಬೇರೆ ಯಾರು ಬಂದು ಬಳಗ ಇಲ್ಲ ಸರ್ ನಾನೇ ಅವಳನ್ನು ನೋಡ್ಕೋಬೇಕು ಸರ್ ದಯವಿಟ್ಟು ಕಳ್ಸ್ಕೊಡಿ ಸರ್ ನಾನು ಹೋಗಿ ಬಂದ್ಬಿಡ್ತೀನಿ ಸರ್ ಪ್ಲೀಸ್ ಸರ್ ನೋಡ್ರಿ ನೀವಿವಾಗ ಕಸ್ಟಡಿನಲ್ಲಿದ್ದೀರಾ ನಾವು ಬಿಟ್ರೆ ಅದು ಅಫೆನ್ಸ್ ಆಗುತ್ತೆ ಹಾಗೆಲ್ಲ ಬಿಡಕ್ ಆಗಲ್ಲ ರೀ ಸರ್ ದೊಡ್ಡ ಬಸ್ ಮಾಡಿ ಸರ್ ಪ್ಲೀಸ್ ಸರ್ ಪ್ಲೀಸ್ ನೋಡ್ರಿ ಬಿಡಕ್ ಆಗಲ್ಲ ಆದ್ರೆ ಒಂದು ಮಾರ್ಗ ಇದೆ ಏನ್ ಸರ್ ಆ ಮಾರ್ಗ ಯಾರಾದ್ರೂ ಬೇಲ್ ಕೊಟ್ರೆ ಬಿಡ್ಬೋದು
ಹಲೋ ಅಕ್ಕ, ನನ್ನ ಕಡೆ ಶ್ರೀನಿವಾಸ. ಶ್ರೀನಿವಾಸ ಅಂತ ಮಾತ್ರ ಹೇಳು, ಅಕ್ಕ ಅಂತ ಕರಿಬೇಡ. ಅಕ್ಕ ಹಾಗೆ ಅನ್ಬೇಡ ಕಣೆ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಇಂಥ ಹೊತ್ತಿನಲ್ಲಿ ನನ್ನ ಕೈ ಬಿಡಬೇಡ ಕಣೆ, ದಯವಿಟ್ಟು ನನಗೆ ಸಹಾಯ ಮಾಡಿ ಪ್ಲೀಸ್ ಕಣೆ. ಬೇಕಾದಷ್ಟು ಸಹಾಯ ಮಾಡಿ, ಅದರಿಂದ ಅನುಭವಿಸಿರೋ ತೊಂದರೆಗಳೇ ಸಾಕು. ನಿನ್ನ ಸಹವಾಸನೇ ಬೇಡ ನನಗೆ. ಅಕ್ಕ ನನ್ನ ಹೆಂಡತಿ ಹುಷಾರಿಲ್ಲ ಕಣೆ. ಎಷ್ಟು ಅಂತ ಸುಳ್ಳು ಹೇಳ್ತೀಯೋ? ಸುಳ್ಳಲ್ಲ ಕಣೆ ಅಕ್ಕ, ಬಿ ಪಿ ಜಾಸ್ತಿ ಆಗಿ ರಸ್ತೆಯಲ್ಲಿ ಬಿದ್ದ್ಬಿಟ್ಲಂತೆ. ಶುಗರ್ ತುಂಬಾ ಜಾಸ್ತಿ ಆಗಿದೆಯಂತೆ. ಬಿ ಪಿ ಕಂಟ್ರೋಲ್ಗೆ ಬರ್ತಾ ಇಲ್ಲವಂತೆ ಕಣೆ. ಆಸ್ಪತ್ರೆ ಸೇರಿಸಿದಾರಂತೆ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಸುಳ್ಳಲ್ಲ ಕಣೆ. ಯಾಕೋ ಯಾಕೋ ಚೆನ್ನಾಗಿರೋರಿಗೆಲ್ಲ ಕಾಯಿಲೆ ತರಿಸ್ತೀಯಾ? ಬದುಕಿರೋರ್ನೆಲ್ಲ ಸಾಯಿಸ್ತೀಯಾ? ನೀನಂತವನೇ ಬಿಡು. ಇವತ್ತು ನನಗ್ ಫೋನ್ ಮಾಡಿ ಸುನೀತಂಗ್ ಹುಷಾರಿಲ್ಲ, ನನ್ನ ಬಿಡಿಸು ಅಂತ ಕೇಳ್ತೀಯ. ನಾನ್ ಬಿಡಿಸ್ತಾ ಇದ್ರೆ ನಾಳೆ ಇನ್ನೊಬ್ರಿಗೆ ಫೋನ್ ಮಾಡಿ ನಮ್ಮ ಅಕ್ಕ ಸತ್ತೋಗಿದ್ದಾಳೆ, ಹೋಗ್ಬೇಕು ನನ್ನ ಬಿಡಿಸಿ ಅಂತ ಕೇಳ್ತೀಯ. ಮೈ ತುಂಬಾ ಸುಳ್ಳೇ ತುಂಬಿಕೊಂಡಿದ್ಯಲ್ಲೋ. ಇಲ್ಲ ಅಕ್ಕ, ನಾನು ಹೇಳ್ತಿರೋ ಸುಳ್ಳಾದ್ರೆ ನನ್ನ ನಾಲ್ಗೆ ಸೇದೋಗ್ಬಿಡ್ಲಿ, ನಾನು ಈಗಲೇ ರಕ್ತ ಕಾರ್ಕೊಂಡು ಸತ್ತೋಗ್ಬಿಡ್ಲಿ. ನಮ್ಮೂರು ದೇವರು ಪಾಳೆಕ್ಕ ಬಂದ್ಮೇಲೆ ಆಡೆ ಕಡೆ ಅಕ್ಕ, ನಾನು ಹೇಳ್ತಿರೋದೆಲ್ಲ ಸತ್ಯ ಕಡೆ. ನನ್ನ ಮಾತು ನಂಬೆ ಅಕ್ಕ, ನನ್ನ ಮಾತು ನಂಬು. ಮಾಡಬಾರ್ದು ಪಾಪ, ಮಾಡಿದ್ರೆ ಆಗ್ಬಾರ್ದು ಆಗತ್ತೆ ಅಂತಾರೆ. ಅದಕ್ಕೆ ಇವತ್ ನೀನ್ ಯಾರು ಗತಿ ಇಲ್ದೆ ಬಿತ್ತಿರೋದು. ನಿನ್ ಮಾತುಗಳನ್ನ ನಂಬೋ ಕಾಲ ಯಾವಾಗ್ಲೂ ಮುಗಿದೋಯ್ತು. ನಿನ್ ದೇವ್ರ ಮೇಲೆ ಪ್ರಮಾಣ ಮಾಡಿದ್ರು ಅಷ್ಟೇ, ಮಾಡದೇ ಇದ್ರು ಅಷ್ಟೇ ನಿನ್ ಕೈ ಮುಗಿತೀನಿ. ಯಾವತ್ತು ನನಗ್ ಫೋನ್ ಮಾಡ್ಬೇಡ. ಅಪ್ಪ ನನಗ್ ಮೊದ್ಲೇ ಕೋಪ ಬಂದಿದೆ, ಮತ್ತೆ ನೀವು ನನ್ನನ್ನು ರೇಗಿಸ್ಬೇಡಿ. ದೀಪ್ತಿ, ಮೊದ್ಲು ಪಟಾಕಿನೆಲ್ಲ ಹೊರಗಡೆ ತಗೊಂಡು ಇಡೋಣ ಕಡೆ, ಆಮೇಲೆ ನಿಮ್ ಗೋಳು ಹೇಳ್ತಾ ಕುತ್ಕೊ. ಏನು ನನ್ ಗೋಳ ನೋಡಿ ಅಪ್ಪ ಹೇಗೆ ಹೇಳ್ತಾನೆ. ಯಾಕೆ ಅವಳನ್ ರೇಗಿಸ್ತೀಯಾ? ಇದೇನಿದು, ಇರೋ ಬಿಸ್ನೆಸ್ ಜೊತೆಗೆ ಪಟಾಕಿ ಬಿಸ್ನೆಸ್ ಶುರು ಮಾಡಿದ್ರ? ಯಾಕೆ ಗೊತ್ತಾ ಸಾವಿತ್ರಿ ಅವರೇ, ಇನ್ನೇನು ದೀಪ್ತಿ ಸಹಸ್ರನಾಮ ಅವಳು ಶುರು ಮಾಡ್ಕೊಂಡ್ಬಿಡ್ತಾಳೆ. ಅವಳ ಮಾತಿಗಿಂತ ಜಾಸ್ತಿ ಸೌಂಡ್ ಬರ್ಬೇಕಲ್ಲ, ಅದಕ್ಕೆ ಇಷ್ಟು ಪಟಾಕಿ ತಂದಿದ್ದೀವಿ. ಯಾಕೋ ಮಾರ್ಕೆಟ್ ಅಲ್ಲಿ ಆಗಿದ್ ಸಾಲದ ನಿನ್ಗೆ, ಅದಕ್ಕೆ ನೀವ್ ಹೇಳ್ಬಿಟ್ಟಿದ್ರಿ ಇವ್ರಿಗೆ. ನೀವಿಬ್ರ ಮಾತಾಡ್ಬೇಡಿ, ನೀವೇ ಪುಣ್ಯವಂತರು. ಅಣ್ಣ ನನ್ನ ಕೋಪ ಬಂದ್ರೆ ಇಲ್ಲಿರೋ ಪಟಾಕಿನೆಲ್ಲ ಸುಟ್ಟು ಹಾಕ್ಬಿಡ್ತೀನಿ. ಏನಾಯ್ತಮ್ಮ ಈಗ? ಈಗ ಏನೇ ನಿನ್ಗೆ, ಮಾರ್ಕೆಟ್ ಅಲ್ಲೇ ಲೆಕ್ಕ ಚುಕ್ತಾಗಿದೆ ತಾನೆ, ಇನ್ನೇನ್ ಬೇಕು ನಿನ್ಗೆ? ನಿಮ್ಮಿಬ್ರಿಗೆ ಚುಕ್ತ ಆಯ್ತು, ಈ ಕಡೆ ಬಾ. ಈಗ ಇವ್ರಿಬ್ರಿಗೆ ಅಲ್ಲ, ನೀವಿಬ್ರು ಏನ್ ಅನ್ಕೊಂಡಿದ್ದೀರಾ ನನ್ನ? ಮೊದ್ಲು ನೀವಿಬ್ರು ನಾಗಿದ್ದೀರೋ, ಈಗ ಅತ್ಕೆದಿರೋ. ಡಬಲ್ ಡಬಲ್ ಮರ್ಯಾದೆ ಕೊಡ್ಬೇಕು ನೀವು ನನ್ಗೆ. ಅಂತದ್ರಲ್ಲಿ ನನ್ನೇ ಬಿಟ್ಟು ಹಬ್ಬ ಮಾಡ್ತಿದ್ದೀರಾ ನೀವು? ಇದ ವಿಷಯ ಅಪ್ಪ, ನಿಮ್ಗೊಬ್ಳೆ ಇರೋದು ಮಗಳು, ಅದು ನಾನು, ನನ್ನನ್ನೇ ಕರೆದು ನೀವು ಹಬ್ಬ ಮಾಡ್ತಿದ್ದೀರಾ? ಅಷ್ಟು ಸಾಲ್ದು, ಬನ್ನಿ ನಿಂತ್ಕೊಳ್ಳಿ, ಲೈನ್ ಆಗಿ ನಿಂತ್ಕೊಳ್ಳಿ, ಕೈನ ಕಿವಿಯಲ್ಲಿ ಇಟ್ಕೊಳ್ಳಿ, ನಂದಲ್ಲ ನಿಂದು, ಬಸ್ಗೆ ಹೊಡಿರಿ. ಒಂದ್ಸಲ ಅಲ್ಲ, 21 ಸಲ. ಬಂದ್ಬಿಡು, ಮಾರ್ಕೆಟ್ ಅಲ್ಲಿ ಮಾರಿ ಆಗಿದ್ಲು, ಗಯ್ಯಾಳಿ ಆಗಿದ್ದಾಳ ಈಗ. ಏನ್ ಗಯ್ಯಾಳಿ ಮಗಳು ಡ್ಯಾಡಿ ನಿಮ್ಗೆ? ನೋಡು ಸತ್ಯಣ್ಣ, ನನ್ನನ್ನೇ ಗಯ್ಯಾಳಿ ಅಂತಾನೆ. ಅಪ್ಪ ಈ ಸಲ ಇವ್ರಿಗೆ ಯಾರಿಗೂ ಗಿಫ್ಟ್ ಕೊಡಿಸ್ಬಾರ್ದು, ನನ್ಗೊಬ್ಳಿಗೆ ಕೊಡಿಸ್ಬೇಕು. ಆಯ್ತು ಮಗಳೇ. ಮನೆ ತುಂಬಾ ಮಕ್ಕಳಿರ್ಬೇಕು ಅನ್ನೋದು ಇದೇ ಕಾರಣಕ್ಕೆ ನೋಡು, ಅವ್ರ ಕಿತ್ತಾಟದಲ್ಲೂ ಪ್ರೀತಿನೇ ತುಂಬಿರುತ್ತೆ. ಏನಾಯ್ತು ಮಗಳೇ?
ದಿವಸ ಮನೆ ಮಗಳು ಕಣ್ಣೀರು ಹಾಕಬಾರ್ದು. ಇದು ದುಃಖದ ಕಣ್ಣೀರಲ್ಲಪ್ಪ, ಸಂತೋಷಕ್ಕೆ. ಆ ಸಂತೋಷನ ಇಷ್ಟು ದಿವಸ ಕಳ್ಕೊಂಡಿದ್ದೋನು ನಾನು, ಒಂಟಿಯಾಗಿದ್ದೋನು ನಾನು. ನಾವು ಕಳ್ಕೊಂಡಿದ್ವಿ, ನೀವು ದೂರ ಇದ್ರಿ. ಅಪ್ಪ ಅನ್ನೋದು ನನಗೊಂದು ಪದ ಆಗಿತ್ತು ಅಷ್ಟೆ. ನಮ್ಮ ಫ್ರೆಂಡ್ಸ್ ಎಲ್ರಿಗೂ ಅಪ್ಪ ಬಂದಿರಿದ್ರು. ಅವರೆಲ್ಲರೂ ನಮ್ಮಪ್ಪ ಹಾಗೆ ಹೀಗೆ ಅಂತ ಹೇಳೋದನ್ನ ಕೇಳಿದ್ವಿ ಹೊರತು ಅದನ್ನ ಅನುಭವಿಸಿರ್ಲಿಲ್ಲ. ಹೀಗೆ ಅನ್ನಿಸ್ತಾ ಇದೆ, ನಾವೆಷ್ಟು ಮಿಸ್ ಮಾಡ್ಕೊಂಡಿದ್ವಿ ಅಂತ. ತುಂಬಾ ಬೈಕೊಂಡಿದ್ದೀರಲ್ವಾ ನನ್ನ? ಹೌದು, ಆದ್ರೆ ಈಗ ನೋಡು, ನಿಂದೊಂದೇ ಒಂದು ಮಾತು, ಒಂದೇ ಕೂಗು ಮಕ್ಕಳ ಅಂತ ಹೇಳಿದ ತಕ್ಷಣ ಈ ಮನೆಗೆಲ್ಲ ಜೀವ ಬಂದಿದೆ. ಅಂತ ಕೆಟ್ಟಪ್ಪ ಅಲ್ಲ, ಒಂದು ದಿವಸನೂ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ಲಿಲ್ಲ, ಮಲಗಿಸ್ತಾ ಕತೆ ಹೇಳಲಿಲ್ಲ. ಕೈ ತೊ ತಿನ್ನಿಸ್ಲಿಲ್ಲ, ಹೊರಗಡೆ ಸುತ್ತಾಡಿಸ್ಲಿಲ್ಲ, ಹುಡುಗದಾಗ ಅಪ್ಕೊಂಡು ಧೈರ್ಯ ಹೇಳಲಿಲ್ಲ, ಒಂದು ಜೊತೆ ಬಟ್ಟೆನೂ ಕೊಡಿಸ್ಲಿಲ್ಲ. ನಿಮಗೆ ಒಳ್ಳೆ ಗಂಡನ್ನು ಹುಡುಕಿ ಮದುವೆ ಮಾಡಿಕೊಡ್ಲಿಲ್ಲ, ಸಂಸಾರನ ಹೇಗೆ ಹೂಡಿದ್ದೀರಾ ಅಂತ ಕೇಳಲಿಲ್ಲ, ಯಾವ ಅಧಿಕಾರದಿಂದ ಅಪ್ಪ ಅಂತ ಕರೆಸ್ಕೊಳ್ಳಿ ಹೇಳ. ಅದಕ್ಕಿಂತ ಹೆಚ್ಚಾಗಿ ಬದುಕು ಕೊಟ್ಟಿದ್ದೀರಪ್ಪ. ನೀವು ಹೇಳಿದ್ದನ್ನ ಏನು ಮಾಡಿಲ್ಲ ನಿಜ, ಆದ್ರೆ ಅಮ್ಮ ಮಾಡಿದ ತಪ್ಪಿಗೆ ನಮ್ಮನ್ನ ಬೀದಿಗೆ ಹಾಕ್ಬೋದಾಗಿತ್ತು, ಆದ್ರೆ ನೀವು ಹಾಗೆ ಮಾಡಲಿಲ್ಲ. ಎಲ್ಲನ್ನು ಬಿಟ್ಕೊಟ್ಟು ನೀವೇ ಹೊರಟೋದ್ರಿ. ಯಾಕೆ ಹೇಳಿ, ನಮ್ಮ ಮೇಲಿರೋ ಪ್ರೀತಿಯಿಂದ ತಾನೆ. ನಮ್ಮ ಹೊಟ್ಟೆಗೆ ಬಟ್ಟೆಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ತಾನೆ. ನೀವು ಕೊಟ್ಟು ಹೋಗಿರೋ ಭಿಕ್ಷೆಯಲ್ಲಿ ಬದುಕ್ತಾ ಇದೀವಪ್ಪ. ನೀವು ಕೈಯಿಂದ ಕೊಡದೆ ಹೋದ್ರು ನೀವು ರೂಪಿಸಿರೋ ಬದುಕನ್ನ ಬಾಳ್ತಾ ಇದ್ದೀವಿ. ಯಾಕೆ ಕೊರಗ್ತೀರಾ? ಥ್ಯಾಂಕ್ಸ್ ಮಗಳೇ. ಇಂಥ ಮಕ್ಕಳಿಗೆ ಅಪ್ಪ ನಾನು ಅಂತ ಹೆಮ್ಮೆ ಪಡ್ತೀನಿ. ಹೆಮ್ಮೆ ಪಡ್ಬೇಕಾಗಿರೋದು ನಾವಪ್ಪ, ಪುಣ್ಯ ಮಾಡಿದ್ವಿ. ಅಪ್ಪನ ಬೆಲೆ ಏನು ಅಂತ ಕೇಳಿದ್ರೆ ನಾವು ಹೇಳ್ತೀವಿ. ತನಗಿಲ್ಲದೆ ಹೋದ್ರು ಮಕ್ಕಳಿಗಿಲ್ಲ ಅನ್ಬಾರ್ದು ಅಂತ ತಾನು ದುಡ್ದಿದ್ದನ್ನೆಲ್ಲ ತಾರೆ ಏರೋ ಅಪ್ಪ ನೀವು. ಮಕ್ಕಳೇನೇ ಕೇಳಿದ್ರು ಇಲ್ಲ ಅಂತ ಹೇಳ್ಬಾರ್ದು ಅಂತ ತನ್ನ ಬೇಕುಗಳನ್ನೆಲ್ಲ ಬದಿಗೊತ್ತು ಅಪ್ಪ ನೀವು. ಯಾವ ಸಮಯದಲ್ಲಿ ಏನ್ ಹೇಳ್ತಾರೋ, ಯಾವ ಸಮಯದಲ್ಲಿ ಏನ್ ಸಹಾಯ ಕೇಳ್ತಾರೋ ಅಂತ ಸದಾ ಸಿದ್ಧವಾಗಿರೋ ಅಪ್ಪ ನೀವು. ಎಲ್ರಿಗೂ ನಿಮ್ಮಂತ ಅಪ್ಪ ಸಿಗ್ಬೇಕಪ್ಪ. ತಾಯಿ ಪ್ರೀತಿ ಭಾವನೆಗಳನ್ನ ಬೆಚ್ಚಗ್ ಮಾಡುತ್ತೆ, ತಂದೆ ಪ್ರೀತಿ ಬದುಕೋದಿಕ್ಕೆ ದಾರಿ ತೋರಿಸುತ್ತೆ.
ಹಲೋ ವಿನುತಾ, ನಾನ್ ಕಣಮ್ಮ. ಮಾವ ನೀನಾ? ಹೌದಮ್ಮ, ನಾನೇ ಮಾತಾಡ್ತಾ ಇದ್ದೀನಿ. ವಿನುತಾ, ದಯವಿಟ್ಟು ನಿನ್ ಕಾಲು ಹಿಡ್ಕೋತೀನಿ, ನನ್ನ ಇಲ್ಲಿಂದ ಬಿಡ್ಸಮ್ಮ ಪ್ಲೀಸ್. ಹೇಳದ್ನಲ್ಲ ಮಾವ, ಒಂದ್ ಎರಡು ದಿವಸ ಇರು, ಆಮೇಲೆ ನಾನೇ ನಿನ್ನ ಬಿಡಿಸ್ಕೊಂಡು ಬರ್ತೀನಿ. ದಯವಿಟ್ಟು ವಿನುತಾ, ನಿನ್ ಕಾಲು ಹಿಡ್ಕೋತೀನಿ ಪ್ಲೀಸ್. ಮಾವ ಪ್ಲೀಸ್ ಅರ್ಥ ಮಾಡ್ಕೋ, ಮನೇಲಿ ಹಬ್ಬ ಮಾಡ್ತಿದ್ದೀವಿ, ನಾಳೆ ಬೇರೆ ಗೌರ್ಮೆಂಟ್ ಹಾಲಿಡೇ, ನಾಡಿದ್ ನಿನ್ನ ಬಿಡಿಸ್ಕೊಂಡು ಬರ್ತೀನಿ ಆಯ್ತಾ? ಅದಕ್ಕೆ ಅದಕ್ಕೆ ಇವತ್ತೇ ಏನಾದ್ರೂ ಮಾಡಮ್ಮ. ಮಾವ ಇವತ್ತ ಆಗಲ್ಲ. ನೀನ್ ಇಲ್ಲಿಗೆ ಬಂದು ನನ್ನನ್ನು ಬಿಡಿಸದೆ ಹೋದ್ರೆ ನನ್ನ ಬಾಳಿನ ದೀಪಾನೇ ಆರೋಗ್ಬಿಡುತ್ತಮ್ಮ. ಮಾವ ಏನಾಯ್ತು? ಮಾವ ಯಾಕೆ ಅಳ್ತಿದೀಯಾ? ವಿನುತಾ, ಸುನೀತನ್ನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿದಾರಂತೆ, ತುಂಬಾ ಸೀರಿಯಸ್ ಆಗಿದಾರಂತೆ. ಊರಿಂದ ಫೋನ್ ಮಾಡಿದ್ರು ತಕ್ಷಣ ಹೊರಟು ಬಂತ. ಪೊಲೀಸ್ನವರು ನನಗೆ ಬೇಲ್ ಇಲ್ಲದೆ ಹೊರಗೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಕ್ಕಗೆ ಫೋನ್ ಮಾಡಿದ್ದೆ, ಅವಳು ಬೈದು ಫೋನ್ ಇಟ್ಬಿಟ್ಲು. ಈಗ ನೀನು ಒಬ್ಳೆ ದಿಕ್ಕು ನನಗೆ. ಅವ ಲಾಯರ್ನ ಹಿಡಿಬೇಕು, ಸೆಕ್ಯೂರಿಟಿನ ಅರೇಂಜ್ ಮಾಡಬೇಕು, ಮನೆ ತುಂಬಾ ಜನ ಬರ್ತಿದ್ದಾರೆ ಮಾವ, ಇದನ್ನೆಲ್ಲ ಯಾವಾಗ ಮಾಡ್ಲಿ ಹೇಳು? ನಿನ್ ಕಾಲು ಹಿಡ್ಕೊಡ್ತೀನಿ, ಅಲ್ಲಿ ನನ್ನ ಹೆತ್ತಿ ಆಸ್ಪತ್ರೆಯಲ್ಲಿ ಇದ್ದಾಳೆ. ಈಗ ಅಂತ ಹೊತ್ತಲ್ಲಿ ಅವಳ ಜೊತೆನೂ ಯಾರು ಇರೋದಿಲ್ಲ. ಪಾಪ, ನಾನು ಅವಳ ಜೊತೆ ಇರ್ಬೇಕಲ್ವಾ? ದಯವಿಟ್ಟು ನನ್ಗೆ ಬೇರೆ ವ್ಯವಸ್ಥೆ ಮಾಡಿಸಿ, ಇಲ್ಲಿಂದ ಬಿಡಿಸೆ ಪ್ಲೀಸ್ ಕಣೆ ಪ್ಲೀಸ್. ಸರಿ ಆಯ್ತು, ನೋಡ್ತೀನಿ ಏನಾದ್ರೂ ವ್ಯವಸ್ಥೆ ಮಾಡಕ್ಕಾಗತ್ತಾ ಅಂತ. ಥ್ಯಾಂಕ್ಸ್. ಈಗ ಯಾರನ್ನ ಕೇಳೋದು ದುಡ್ಡಿಗೆ? ಪ್ರತಾಪ್ನ ಕೇಳಿದ್ರೆ ಯಾಕೆ ಏನು ಎಲ್ಲ ಅಂತ ಕಂತೆ ಪುರಾಣ ಕೇಳ್ತಾರೆ, ಹೇಳಲೇಬೇಕು. ಅಷ್ಟೊಂದು ದುಡ್ಡು ಯಾಕೆ ಅಂದಾಗ ಬೇರೆ ಕಾರಣ ಹೇಳಿ ಇಸ್ಕೊಳ್ಳೋಕ್ಕೂ ಆಗಲ್ಲ. ಹೇಗೊಂದಿಸ್ಲಿ ದುಡ್ಡನ್ನ? ಅತ್ತೆನ್ ಕೇಳಿದ್ರೆ ಈಗ ಅವ್ರಿಗೆ ಅಷ್ಟೆಲ್ಲ ದುಡ್ಡು ಕಾಸು ಕೈಲಿ ಓಡಾಡೋದೇ ಇಲ್ಲ, ಮತ್ತೆ ಹೇಗೊಂದಿಸ್ಲಿ? ಯಾರನ್ನ ಕೇಳಲಿ? ಕರೆಕ್ಟು, ಈ ಒಡವೆಗಳನ್ನೆಲ್ಲ ಒತ್ತೆ ಇಟ್ಬಿಟ್ರೆ ಆಯ್ತು, ಅದು ಆಗಲ್ಲ. ಈಗ ನಾನು ದುಡ್ಡನ್ನ ಹೊಂದಿಸ್ಲೇಬೇಕು, ಹೊಂದಿಸ್ಲಿಲ್ಲ ಅಂದ್ರೆ ಅತ್ತೆ ನನ್ನ ಕೈ ತಪ್ಪೋಗ್ತಾರೆ. ಮಾವ ಬೇರೆ ಪಾಪ ತುಂಬಾ ದುಃಖದಲ್ಲಿದ್ದಾನೆ. ಸಾವಿತ್ರಿನ ಕೇಳ, ಅವಳನ್ನ ಕೇಳಿದ್ರೆ ಯಾಕೆ ಏನು ಎತ್ತ ಅಂತ ಕೂಡ್ ಲಾಯರಿಗಳ ತರ ಪ್ರಶ್ನೆ ಮಾಡ್ತಾಳೆ. ಹೇಗ್ ಹೊಂದಿಸ್ಲಿ? ಇನ್ಯಾರಿದ್ದಾರೆ ಮನೇಲಿ? ಯಾರನ್ನ ಕೇಳೋದು? ಹಾ, ದೀಪ್ತಿ ಅತ್ತಿಗೆ. ಅವ್ರನ್ನ ಕೇಳಿದ್ರೆ ಎಸ್. ಅತ್ತಿಗೆ ಹೇಳು ವಿನತಾ, ನಂಗೊಂದು ಹೆಲ್ಪ್ ಮಾಡ್ತೀರಾ? ಹಾ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನಿನ್ಗೆ ಅಡುಗೆ ಮನೇಲಿ ತುಂಬಾ ಕೆಲಸ ಕೊಟ್ಟಿರ್ತಾರೆ, ಅದಕ್ಕೆ ಬಂದು ಹೆಲ್ಪ್ ಮಾಡ್ತೀಯ ಅಂತ ಕೇಳ್ತಿರ್ತೀಯ. ನನ್ನ ಕೈಲಂತೂ ಆಗಲ್ಲ, ನಾನು ಹೂ ಕೇಳ್ತೀನಿ, ನಿನ್ ಕೆಲಸ ನೀನ್ ಮಾಡು. ಅದಲ್ಲ ಅತ್ತಿಗೆ, ಮತ್ತಿನ್ನೇನು ಮಾಡ್ತೀರಲ್ಲ? ಅದೇನು ಅಂತ ಫಸ್ಟ್ ಹೇಳು ವಿನುತಾ. ನಂಗೆ ಅರ್ಜೆಂಟಾಗಿ ದುಡ್ಡು ಬೇಕಿತ್ತಲ್ಲ ಅದಕ್ಕೆ. ಅನ್ಸೆ ತಾನೆ, ಎಷ್ಟು ಬೇಕು? 1,000, 2,000, 3,000, 4,000? 30,000. ಅಷ್ಟೊಂದು ದುಡ್ಡಾ? ಯಾಕೆ ವಿನುತಾ? ಅದಕ್ಕೆ ಅದೆಲ್ಲ ಆಮೇಲೆ ಹೇಳ್ತೀನಿ ಅದಕ್ಕೆ, ಈಗಿದೀಗಲೇ ಅರೇಂಜ್ ಮಾಡೋಕ್ಕಾಗತ್ತಾ? ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ವಿನುತಾ, ಪ್ರೀತಮ್ ಹತ್ರ ಕೇಳಿ ನೋಡ್ಬೇಕು ದುಡ್ಡು ಇದೆಯಾ ಅಂತ. ಹೌದಾ? ಹಾಗಿದ್ರೆ ನಾನು ಡೈಲ್ ಮಾಡ್ಕೊಡ್ತೀನಿ, ನೀವೇ ಅಣ್ಣನ ಹತ್ರ ಮಾತಾಡಿ ಅದಕ್ಕೆ. ಅಲ್ಲ ವಿನುತಾ, ನಿಮ್ಮ ಅಣ್ಣನ ಹತ್ರ ನೀರೇ ಕೇಳಿಸ್ಕೋ, ದೀಪಾವಳಿ ಹಬ್ಬ ನನಗೆ ದುಡ್ಡು ಬೇಕು ಕೊಡು ಅಂತ ಹೇಳಿದ್ರೆ ಕೊಡ್ತಾನಪ್ಪ. ನೀವೇ ಕೇಳಿ ಅದಕ್ಕೆ, ಪ್ಲೀಸ್ ತಗೊಳ್ಳಿ. ಸರಿ. ಹಲೋ ಪ್ರೀತಮ್, ಎಲ್ಲಿದ್ದೀರಾ? ಅದು ನನಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿತ್ತು, ಸ್ವಲ್ಪ ಜಾಸ್ತಿನೇ. 30,000? ಹೌದಾ? ಮನೇಲಿದ್ಯಾ? ಬೀರ್ನಲ್ಲಿದ್ಯಾ? ಸರಿ ಪ್ರೀತಮ್, ನಾನು ತಗೋತೀನಿ, ಬಾಯ್. ವಿನುತಾ ಮನೇಲಿದೆಯಂತೆ, ನಾಳೆ ಹೋಗಿ ತಗೊಂಡ್ ಬರೋಣ. ಇಲ್ಲ ಅದಕ್ಕೆ, ಈಗ್ಲೇ ಹೋಗಿ ತಗೊಂಡ್ ಬರೋಣ. ಅಲ್ಲ ವಿನುತಾ, ಮನೇಲಿ ಹಬ್ಬ ನಡೀತಾ ಇದೆ, ನಂಗೆ ತುಂಬಾ ಅರ್ಜೆಂಟ್ ಇದೆ, ಅರ್ಥ ಮಾಡ್ಕೊಳ್ಳಿ, ಈಗ ಹೋಗಾಕ್ ಬಂದ್ ಬರೋಣ ಪ್ಲೀಸ್. ಸರಿ ಬಾಯ್. ಅದಕ್ಕೆ
ಈಗ ನೀವು ನನಗೆ ದುಡ್ಡು ಕೊಡ್ತಿರೋ ವಿಷಯನ, ನಾವು ದುಡ್ಡು ತರಕ್ಕೆ ಹೋಗ್ತಿರೋ ವಿಷಯನ ನೀವು ಯಾರಿಗೂ ಹೇಳಬಾರ್ದು. ಪ್ಲೀಸ್ ವಿನುತಾ, ಯಾಕೆ ಹೀಗೆ ಮಾಡ್ತಾ ಇದೀಯಾ? ದಾರಿಲಿ ಹೋಗ್ತಾ ನಾನು ನಿಮ್ಗೆಲ್ಲಾನು ಹೇಳ್ತೀನಿ, ಅದಕ್ಕೆ ಈಗ ಹೇಳಕ್ ಟೈಮ್ ಇಲ್ಲ, ಬನ್ನಿ ಹೋಗೋಣ ಪ್ಲೀಸ್. ಅಲ್ಲ ವಿನುತಾ, ಮನೆಯವ್ರು ಏನಾದ್ರೂ ಕೇಳಿದ್ರೆ ಅವ್ರಿಗೇನಾದ್ರೂ ಹೇಳಿ ಹೋಗ್ಬೇಕಲ್ವಾ? ಅವ್ರೆಲ್ರಿಗೂ ನಾನು ಹೇಳ್ತೀನಿ ಅದಕ್ಕೆ, ಈಗ ಅವ್ರಿಗೆ ಯಾರಿಗೂ ಹೇಳೋದು ಬೇಡ. ಬಂದ್ಮೇಲೆ ನಾನು ಈ ವಿಷಯನ ಹೇಳ್ತೀನಿ, ಪ್ಲೀಸ್ ಬನ್ನಿ, ಅರ್ಜೆಂಟು, ಹೋಗೋಣ ಬನ್ನಿ. ವಿನುತಾ ಏನ್ ಮಾಡ್ತಿದ್ಯಾ ನೀನು? ಅದಕ್ಕೆ ಅದನ್ನೆಲ್ಲ ಬಂದ್ಮೇಲೆ ಮಾತಾಡ್ಬೋದಲ್ವಾ? ಮೊದ್ಲು ಬೇಗ ಬನ್ನಿ ವಿನುತಾ.